हाय फ्रेंड्स, वेलकम बैक टू माय यूट्यूब चैनल। फ्रेंड्स, इवत्तिन टॉपिक ಏನಂದ್ರೆ ತುಂಬಾ ಜನ ಲೇಡೀಸ್ ಗೆ ಡೆಲಿವರಿ ಟೈಮ್ ಅಲ್ಲಿ ಎಪಿಸೋಟಮಿನ ಕೊಟ್ಟಿರ್ತಾರೆ, ಅಂದ್ರೆ ವಜನೈಲ್ ಪಾರ್ಟ್ ನ ಸ್ವಲ್ಪ ಕಟ್ ಮಾಡ್ತಿರ್ತಾರೆ। ಏಕೆಂತಂದ್ರೆ ಡೆಲಿವರಿ ಅನ್ನೋದು ನಾರ್ಮಲ್ ಡೆಲಿವರಿ ಈಜಿಯಾಗಿ ಆಗಲಿ ಮತ್ತೆ ಆ ಬೇಬಿದು ಹೆಡ್ ಬೇಗ ಬರಲಿ ಅಂತ ಹೇಳಿ ಕಂಪಲ್ಸರಿ ಈ ಎಪಿಸೋಟಮಿನ ಕೊಟ್ಟಿರ್ತಾರೆ। ಸೋ ಆ ಜಾಗನ ಕಟ್ ಮಾಡಿದಾಗ ಅದು ಬೇಗ ಹೀಲಿಂಗ್ ಆಗಬೇಕು ಅಂದ್ರೆ ಯಾವ ಕ್ರೀಮ್ ನ ಯೂಸ್ ಮಾಡಬೇಕು ಅನ್ನೋದರ ಬಗ್ಗೆ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ। ಸೊ ವಿಡಿಯೋನ ಕೊನೆ ತನಕ ನೋಡಿ, ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ವಿಸಿಟ್ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಸೊ ಬನ್ನಿ ಟಾಪಿಕ್ ಗೆ ಹೋಗೋಣ। ಫ್ರೆಂಡ್ಸ್, ತುಂಬಾ ಜನ ಪ್ರೆಗ್ನೆಂಟ್ ಲೇಡೀಸ್ ಗೆ ನಾರ್ಮಲ್ ಡೆಲಿವರಿ ಅಂದ್ರೇನೆ ಭಯ ಇರುತ್ತೆ। ಏನಕ್ಕೆ ಅಂತಂದ್ರೆ ಈ ತರ ಪ್ರೊಸೆಸಿಂಗ್ ಇರುತ್ತೆ ಅಂತ ಹೇಳಿ, ಅಂದ್ರೆ ವಜನೈಲ್ ಪಾರ್ಟ್ ನ ಸ್ವಲ್ಪ ಕಟ್ ಮಾಡ್ತಾರೆ, ಇದರಿಂದ ನಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಅಂದ್ರೆ ಕುತ್ಕೊಳ್ಳಿ ಪ್ರಾಬ್ಲಮ್ ಆಗುತ್ತೆ, ನಿಂತ್ಕೊಳ್ಳಿ ಪ್ರಾಬ್ಲಮ್ ಆಗುತ್ತೆ, ತುಂಬಾ ರೀತಿಯಾದ ಪೇನ್ ನ ನಾವು ಅನುಭವಿಸಬೇಕಾಗುತ್ತೆ। ಸೊ ಹಂಗಾಗಿ ತುಂಬಾ ಜನ ಮಹಿಳೆಯರು ಏನ್ ಮಾಡ್ತಾರೆ ಅಂದ್ರೆ ಸಿಸರಿನ್ ಮಾಡಿಸ್ಕೊಳ್ಳಿಕ್ಕೆ ರೆಡಿ ಆಗ್ತಾರೆ, ಈ ನಾರ್ಮಲ್ ಡೆಲಿವರಿ ಬೇಡ ಅಂತ ಹೇಳಿ ಸಿಸರಿನ್ ಗೆ ರೆಡಿ ಆಗ್ತಾರೆ। ಬಟ್ ನಾರ್ಮಲ್ ಡೆಲಿವರಿಲಿ ಕೆಲವೊಂದು ನಾವು ಟಿಪ್ಸ್ ನ ಫಾಲೋ ಮಾಡ್ಕೊಂಡು ಮತ್ತೆ ಕೆಲವೊಂದು ಸ್ಟ್ರಾಟಜಿನ ಯೂಸ್ ಮಾಡಿದ್ರೆ ಈ ನಾರ್ಮಲ್ ಡೆಲಿವರಿ ಈಸಿಯಾಗಿ ಆಗುತ್ತೆ, ಮತ್ತೆ ಅದ್ರ ಪೇನ್ ನ ಕೂಡ ನಾವು ಡೆಲಿವರಿ ಆದ್ಮೇಲೂ ಕೂಡ ಆ ಗಾಯನ ಬೇಗ ನಾವು ಹೀಲ್ ಮಾಡ್ಕೊಳ್ಬಹುದು, ಅದು ತುಂಬಾ ಈಸಿ ಆಗಿರುತ್ತೆ। ಎಲ್ಲದೂ ನಮ್ಮ ಕೈ ಮೇಲೇನೆ ಇರುತ್ತೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ದಂಗೆ ನಾವೇ ಇದನ್ನ ಈಸಿಯಾಗಿ ಹೀಲಿಂಗ್ ಪ್ರೊಸೆಸ್ ನ ನಾವು ಕಂಪ್ಲೀಟ್ ಮಾಡ್ಕೊಳ್ಬಹುದು। ಅದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ। ಫ್ರೆಂಡ್ಸ್, ಫಸ್ಟ್ ಪ್ರೆಗ್ನೆನ್ಸಿಲಿ ಕಂಪಲ್ಸರಿ ಎಲ್ಲರಿಗೂ ಎಪಿಸೋಟಮಿ ಕೊಟ್ಟಿರ್ತಾರೆ, ಏಕೆಂತಂದ್ರೆ ಬೇಬಿ ಹೆಡ್ ಈಸಿಯಾಗಿ ಬೇಗ ಬರಬೇಕು ಅಂತ। ಇದ್ರೆ ಬೇಗ ಬರಲಿಲ್ಲ ಅಂತ ಹೇಳಿದ್ರೆ ಬೇಬಿಗೂ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಮದರ್ ಇಬ್ಬರಿಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಈ ಎಪಿಸೋಟಮಿನ ಕೊಟ್ಟಿರ್ತಾರೆ। ಇದ್ರ ಕಂಪ್ಲೀಟ್ ವಿಡಿಯೋನ ನಾನು ಆಲ್ರೆಡಿ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ। ಸೊ ಯಾರೆಲ್ಲ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಸೊ ಎಪಿಸೋಟಮಿ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಸೊ ಅದೊಂದ್ಸಲ ನೀವು ನೋಡ್ಕೋಬಹುದು। ಸೊ ಓಕೆ, ಎಪಿಸೋಟಮಿ ಎಲ್ಲ ಆಗೋಯ್ತು। ಸೊ ಅವಾಗ ಡೆಲಿವರಿ ಮಾಡಬೇಕಾದ್ರೆ ಪೇನ್ ಕಿಲ್ಲರ್ ಇಂಜೆಕ್ಷನ್ ನ ಕೊಟ್ಟಿರ್ತಾರೆ, ಒಂದು 2-3 ಡೇಸ್ ನಮಗೆ ಆ ಪೇನ್ ಅನ್ನೋದು ಗೊತ್ತಾಗೋದಿಲ್ಲ, ಇಷ್ಟ ನಾರ್ಮಲ್ ಡೆಲಿವರಿ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀವಿ, ಯಾಕಂದ್ರೆ ಆ ಪೇನ್ ಅನ್ನೋದು ಗೊತ್ತಿರಲ್ಲ। ಯಾವಾಗ ಪೇನ್ ಕಿಲ್ಲರ್ ಇಂಜೆಕ್ಷನ್ದು ಪವರ್ ಹಿಡಿದ ಮೇಲೆ ನಮಗೆ ಆ ಪೇನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ, ತುಂಬ ಜನಕ್ಕೆ ಕುತ್ಕೊಳ್ಳಿಕ್ಕೆ ಪ್ರಾಬ್ಲಮ್ ಆಗುತ್ತೆ, ಮಲಗ್ಲಿಕ್ಕೂ ಪ್ರಾಬ್ಲಮ್ ಆಗುತ್ತೆ, ಏನು ಮಾಡಲಿಕ್ಕೂ ಆಗೋಲ್ಲ, ಇವನ್ನ ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಹೇಳಿದ್ರು ಫೋರ್ಸಬಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ವಾಶ್ರೂಮ್ಗೆ ಹೋಗ್ಬೇಕು ಅಂದ್ರೂ ಬೇಜಾರಾಗ್ತಾ ಇರುತ್ತೆ, ಯಾಕೆಂದ್ರೆ ಗಾಯ ಏನಾದ್ರೂ ಗಾಯದ ಮೇಲೆ ನೀರು ಬಿದ್ದರೆ ಸುಮ್ಮನೆ ಮತ್ತೆ ಸೆಪ್ಟಿಕ್ ಆಗೋಗುತ್ತೆ, ಪಸ್ ಆಗುತ್ತೆ ಅಂತ ಹೇಳಿ ತುಂಬ ಅಂದ್ರೆ ತುಂಬ ನೋವು ಅನುಭವಿಸ್ತಾ ಇರ್ತಾರೆ ಅಲ್ವಾ। ಸೊ ಈ ತರ ಈ ತರ ಪ್ರಾಬ್ಲಮ್ಸ್ನ ನಾನು ಫೇಸ್ ಮಾಡಿದ್ದೀನಿ, ಯಾಕೆಂದ್ರೆ ನಂದು ಪ್ರೈಮ್ ಪ್ರೆಗ್ನೆನ್ಸಿ ಇದ್ದಾಗ ನನಗೂ ಅಷ್ಟು ಐಡಿಯಾ ಏನು ಇರ್ತಿರಲಿಲ್ಲ। ಸೊ ಡೆಲಿವರಿ ಆದಮೇಲೆ ನನಗೆ 3 ಡೇಸ್ ನಾರ್ಮಲ್ ಆಗಿ ಆರಾಮಾಗಿ ಅದು ಇಷ್ಟನ ಡೆಲಿವರಿ ಅಂದ್ಕೊಂಡು ಫುಲ್ ಫ್ರೀ ಆಗಿದ್ದೆ, ಸ್ಟೆಪ್ಸ್ ಹತ್ತೋದು, ಸ್ಟೆಪ್ಸ್ ಇಳಿಯೋದು, ಟೆರಸ್ ಮೇಲೆ ಹತ್ತೋದು, ಸೊ ಈ ಥರ ಎಲ್ಲ ವಾಕ್ ಮಾಡೋದು, ಈ ಥರ ಎಲ್ಲ ಮಾಡ್ತಿದ್ದೆ। ಬಟ್ ಆ ಟೈಮಲ್ಲಿ ನನಗೆ ಆ ಪೇಯ್ನ್ ಅನ್ನೋದು ಗೊತ್ತಾಗಲಿಲ್ಲ, ಏಕೆಂತಂದರೆ ಇಂಜೆಕ್ಷನ್ ಪವರ್ ಇತ್ತು, ಸೊ ಗೊತ್ತಾಗಲಿಲ್ಲ। 3 ಡೇಸ್ ಆದಮೇಲೆ ನನಗೆ ಪೇಯ್ನ್ ಅನ್ನೋದು ಸ್ಟಾರ್ಟ್ ಆಯಿತು, ಯಾವ ಥರ ಇತ್ತು ಅಂತ ಹೇಳಿದರೆ ಹೇಳ್ಕೊಳ್ಳಿಕ್ಕಾಗಲ್ಲ। ಇದಕ್ಕೋಸ್ಕರ ನಾನು ನಾರ್ಮಲ್ ಡೆಲಿವರಿ ಮಾಡಿಸ್ಕೊಂಡು ಸಿಸರಿನ್ ಮಾಡಿಸ್ಕೊಂಡಿದ್ರೆ ಆರಾಮಾಗಿರ್ತಾ ಇದ್ದೆ ಅಲ್ವಾ, ಯಾಕಂದರೆ ನಮಗೆ ಅಂದರೆ ಅಷ್ಟು ಪೇಯ್ನ್ ಇರುತ್ತೆ, ಕೆಳಗಡೆ ಕುತ್ಕೊಳ್ಳಿಕ್ಕೂ ಆಗೋದಿಲ್ಲ, ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಇವನ್ ಮಲ್ಕೊಳ್ಳಿಕ್ಕಾಗಲ್ಲ, ಬೇಬಿ ನೋಡ್ಕೊಳ್ಬೇಕು, ನಮ್ಮನ್ನು ನಾವು ನೋಡ್ಕೊಳ್ಬೇಕು, ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಮತ್ತೆ। ಸೊ ಅವಾಗ ನನಗೆ ಡಾಕ್ಟರು ಒಂದು ಕ್ರೀಮ್ನ ಕೊಟ್ಟಿದ್ದರು, ಆ ಕ್ರೀಮು ನಾನು ಯೂಸ್ ಮಾಡಿದೆ, ಯೂಸ್ ಮಾಡಿ ಬಟ್ ನನಗೇನು ಅದರಲ್ಲಿ ಯೂಸ್ ಅನ್ನಿಸ್ಲೇ ಇಲ್ಲ, ಅಂದರೆ ಅದು ಎಫೆಕ್ಟ್ ಅನ್ನಿಸ್ಲೇ ಇಲ್ಲ, ಆ ಕ್ರೀಮ್ ಖಾಲಿಯಾಗೋವರೆಗೂ ಯೂಸ್ ಮಾಡ್ತಾನೆ ಇದ್ದೆ ಬಟ್ ಏನು ಎಫೆಕ್ಟ್ ಅನ್ನಿಸ್ಲಿಲ್ಲ, ಒಂದು ಸ್ವಲ್ಪನೂ ಹೀಲ್ ಆಗ್ತಾ ಇರಲಿಲ್ಲ। ನೆಕ್ಸ್ಟ್ ಅದು ಖಾಲಿ ಆದಮೇಲೆ ನಾನು ಮೆಡಿಕಲ್ ಶಾಪಲ್ಲಿ ಅದೇ ಅಂದರೆ ಇನ್ನೊಂದು ಕ್ರೀಮ್ನ ಖಾಲಿ ಆದಮೇಲೆ ಇನ್ನೊಂದು ಕ್ರೀಮ್ ತೊಗೊಳ್ಳೋಣ ಅಂತ ಮೆಡಿಕಲ್ ಶಾಪ್ಗೆ ಹೋದಾಗ ನನಗೆ ಅವರು ಈ ಕ್ರೀಮ್ ಇಲ್ಲ ಬಟ್ ಬೇರೆದಿದೆ, ಅದು ಅದೇ ಥರ ಬಟ್ ಬೇರೆದಿದೆ, ಇದನ್ನು ಯೂಸ್ ಮಾಡಿ ಬೇಗ ಕ್ಯೂರ್ ಆಗುತ್ತೆ ಅಂತ ಹೇಳಿದರು। ಸೊ ಅದು ಯಾವುದು ಅಂತ ಹೇಳಿದರೆ ಇದು ಖಾಲಿಯಾಗಿದೆ, ಸೊ ಅಪೋಲೋ ಬ್ರ್ಯಾಂಡ್ದು ವಾವಿಡನ್ ಅಯೋಡಿನ್ ಆಯಿಂಟ್ಮೆಂಟ್ ಅಂತ ಹೇಳಿ, ಮೈಕ್ರೋಬಿಸೈಡಲ್ ವಾಟರ್ ಸೂಯಬಲ್ ಆಯಿಂಟ್ಮೆಂಟ್ ಅಂತ ಹೇಳಿ, ಅಂದರೆ ತುಂಬ ಬ್ಯಾಕ್ಟೀರಿಯಾಗಳನ್ನ ರಿಮೂವ್ ಮಾಡುತ್ತೆ ಮತ್ತು ಗಾಯ ಅನ್ನೋದು ಬೇಗ ಹೀಲ್ ಆಗಲಿಕ್ಕೆ ಈ ಆಯಿಂಟ್ಮೆಂಟು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ। ನಾನು ಈ ಆಯಿಂಟ್ಮೆಂಟ್ ತೊಗೊಂಬಂದು ಒಂದು 2-3 ಡೇಸ್ ಯೂಸ್ ಮಾಡಿದ್ಮೇಲೆ ನನಗೆ ಅದರ ರಿಸಲ್ಟ್ ಅನ್ನೋದು ಗೊತ್ತಾಯಿತು, ಆ ಕಟ್ ಮಾಡಿರೋ ಜಾಗ ಬೇಗ ಹೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ವಿತಿನ್ 1 ವೀಕಲ್ಲೇ ನನ್ನ ಆ ಪ್ಲೇಸ್ ಅನ್ನೋದು ಕಂಪ್ಲೀಟಾಗಿ ಹೀಲ್ ಆಗೋಯಿತು। ಸೊ ನನಗಂತೂ ತುಂಬ ಖುಷಿ ಆಯಿತು, ಮತ್ತು ನನಗೆ ಇದು ಜಸ್ಟ್ ಎಪಿಸೋಟಮಿಗೆ ಮಾತ್ರ ಅಲ್ಲ, ನಿಮಗೆ ಯಾವುದೇ ರೀತಿ ಗಾಯ ಆದ್ರೂ ಕೂಡ ಈ ಕ್ರೀಮ್ನ ಯೂಸ್ ಮಾಡ್ಬೋದು, ಅಂದರೆ ಕೈ ಏನಾದರೂ ಸಪೋಸ್ ಅಡುಗೆ ಮಾಡ್ತಾ ಇರಬೇಕಾದ್ರೆ ಕೈ ಸುಟ್ಕೊಂಡ್ರಾಗಿರ್ಬೋದು, ಇಲ್ಲ ಏನಾದರೂ ಬಿದ್ದು ಗಾಯ ಮಾಡಿಕೊಂಡ್ರು ಕೂಡ ಈ ಆಯಿಂಟ್ಮೆಂಟ್ನ ನೀವು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಕ್ಯೂರ್ ಆಗುತ್ತೆ, ನಾನು ಇದನ್ನು ಕಂಪಲ್ಸರಿ ಯೂಸ್ ಮಾಡ್ತಾ ಇರ್ತೀನಿ। ಇದು ನಮ್ಮ ಮನೇಲಿ ಯಾವಾಗಲೂ ರೆಗ್ಯುಲರ್ ಆಗಿ ಇದ್ದೇ ಇರುತ್ತೆ, ಫಸ್ಟ್ ಏಡ್ ಕಿಟ್ಟಲ್ಲಿ ಯಾವಾಗಲೂ ಇರುತ್ತೆ, ಆಲ್ರೆಡಿ ಖಾಲಿ ಆಗ್ಲಿಕ್ಕೆ ಬಂದಿದೆ। ಮತ್ತು ಇದು ಇನ್ನೂ ಒಂದು ಏನು ಅಂತ ಹೇಳಿದರೆ,
ಎಕ್ಸ್ಪೆಷಲಿ ಎಪಿಸೋಟಮಿ ಕೊಟ್ಟಾಗ ನಾವು ಇದನ್ನ ಅವಾಗಿಂದಾನೆ ಯೂಸ್ ಮಾಡಿದ್ರೆ ನಿಮಗೆ ಒಂದು ವೀಕಲ್ಲೇ ಆ ಜಾಗದಲ್ಲಿರೋಂಥ ಗಾಯ ಎಲ್ಲ ಕಂಪ್ಲೀಟಾಗಿ ಹೀಲ್ ಆಗೋಗುತ್ತೆ. ಬಟ್ ನಿಮಗೆ ಡಾಕ್ಟರು ಬೇರೆ ಆಯಿಂಟ್ಮೆಂಟ್ ಕೊಟ್ಟು ಅದು ಹೀಲಿಂಗ್ ಚೆನ್ನಾಗಿ ಆಗ್ತಿದೆ ಅಂದರೆ ನೀವು ಅದನ್ನೇ ಯೂಸ್ ಮಾಡಿ. ಬಟ್ ಡಾಕ್ಟರ್ ಕೊಟ್ಟಿರೋ ಅಂಥ ಆಯಿಂಟ್ಮೆಂಟಲ್ಲಿ ನಮ್ಗೆ ಯಾವುದೇ ರೀತಿ ರಿಸಲ್ಟ್ ಗೊತ್ತಾಗ್ತಾ ಇಲ್ಲ, 2 ವೀಕ್ಸ್ ಆದರೂ ಆ ಗಾಯ ಅನ್ನೋದು ಕಂಪ್ಲೀಟಾಗಿ ಮಾಯ್ದಿಲ್ಲ ಅಂತೇಳಿದರೆ ಈ ಆಯಿಂಟ್ಮೆಂಟ್ನ ಯೂಸ್ ಮಾಡಿ. ವಿತಿನ್ 2 ಡೇಸಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತಂದರೆ, ನೀವು ಸ್ನಾನ ಮಾಡ್ಕೊಂಡು ಆದಮೇಲೆ ಅಥವಾ ಪಾಸ್ಗೆ ಹೋದ್ಮೇಲೂ ಅಷ್ಟೇ, ಒಟ್ಟು ಆ ಏರಿಯಾ ನೆಂದ ಮೇಲೆ ಅದನ್ನು ನೀಟಾಗಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡು, ಅಂದರೆ ವೆಟ್ಟಿಂದೇ ಇರೋ ಥರ ಒರೆಸ್ಕೊಂಡು ಒಂದು ಕಾಟನ್ ತಗೊಂಡು ಸ್ವಲ್ಪ ಕ್ರೀಮ್ನ ನೀಟಾಗಿ ಆ ಏರಿಯಾದಲ್ಲೆಲ್ಲ ಅಪ್ಲೈ ಮಾಡಿಕೊಂಡು, ಸ್ಯಾನಿಟರಿ ಪ್ಯಾಡ್ ಇದ್ದರೆ ಒಂದು ಸ್ಯಾನಿಟರಿ ಪ್ಯಾಡ್ನ ನೀವು ಹಾಕ್ಕೊಂಡು ಹಾಗೆ ರೆಸ್ಟ್ ಮಾಡಿ. ಸೊ ನೀವು ಯಾವಾಗ ವಾಶ್ರೂಮ್ಗೆ ಹೋಗ್ತೀರಾ ಅಥವಾ ನೀವು ಯಾವಾಗ ಪಾಸ್ಗೆ ಹೋಗ್ತೀರಾ, ಒಟ್ಟು ಆ ಏರಿಯಾ ಯಾವ್ಯಾವಾಗ ವೆಟ್ ಆಗುತ್ತೋ ಸೊ ಅವಾಗೆಲ್ಲ ಡ್ರೈ ಮಾಡಿಕೊಂಡು ಈ ಆಯಿಂಟ್ಮೆಂಟ್ನ ಯೂಸ್ ಮಾಡಿ. ರೆಗ್ಯುಲರ್ ಆಗಿ 1 ವೀಕ್ ಯೂಸ್ ಮಾಡಿ, ನಿಮಗೆ ಕಂಪ್ಲೀಟಾಗಿ ಆ ಜಾಗದಲ್ಲಿರುವಂಥ ಗಾಯ ಎಲ್ಲ ಮಾಯುತ್ತೆ. ಇದು ಜಸ್ಟ್ ಎಪಿಸೋಟಮಿಗೆ ಮಾತ್ರ ಅಲ್ಲ, ನೀವು ಕೈ ಸುಟ್ಕೊಂಡಾಗ ಆದ್ರೂ ಈ ಆಯಿಂಟ್ಮೆಂಟ್ನ ಯೂಸ್ ಮಾಡ್ಬೋದು, ಇಲ್ಲ ಗಾಯ ಬೇರೆ ಥರ ಯಾವುದೇ ರೀತಿ ಗಾಯ ಆದರೂ ಕೂಡ ಈ ಆಯಿಂಟ್ಮೆಂಟ್ನ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ನಾನು ನೀಟಾಗಿ ಸ್ವಲ್ಪ ವಾಶ್ ಮಾಡಿಕೊಂಡು ಡೆಟಾಲಿಂದ ವಾಶ್ ಮಾಡಿಕೊಂಡು ಈ ಆಯಿಂಟ್ಮೆಂಟ್ನ ಯೂಸ್ ಮಾಡಿದರೆ ಪೇಯ್ನ್ ಅನ್ನೋದು ಮೇನ್ ಕಡಿಮೆ ಆಗುತ್ತೆ, ಮತ್ತು ಹೀಲಿಂಗ್ ಬೇಗ ಆಗೋಗುತ್ತೆ, ಗಾಯದ ಹೀಲಿಂಗ್ ಅನ್ನೋದು ಚೆನ್ನಾಗಾಗುತ್ತೆ. ಈ ಕ್ರೀಮ್ನ ಯೂಸ್ ಮಾಡಿದ್ಮೇಲೆ ನನಗೆ ನಾರ್ಮಲ್ ಡೆಲಿವರಿಯಲ್ಲಿ ಕಟ್ ಮಾಡಿರುವಂಥ ಗಾಯ ಬೇಗ ಹೀಲ್ ಆಗಿದ್ದು, ನನಗೆ ಡಾಕ್ಟರ್ ಕೊಟ್ಟಿದ್ದು ಕ್ರೀಮು ಒಂದು ಸ್ವಲ್ಪನೂ ವರ್ಕ್ ಆಗಿರಲಿಲ್ಲ. ಈವನ್ ಆ ಕ್ರೀಮ್ ಖಾಲಿ ಆಗಿದ್ರೂ ಅದರಲ್ಲಿ ಏನೂ ನನಗೆ ವರ್ಕ್ ಆಗಲಿಲ್ಲ. ನನಗೆ ಅಂದರೆ ಗಾಯ ಇನ್ನೂ ಟೆಂಡರಾಗೇ ಇತ್ತು, ಸ್ವಲ್ಪನೂ ಮಾಯ್ತಾ ಇರಲಿಲ್ಲ. ಎಷ್ಟೇ ಕೇರ್ ಮಾಡ್ತಾ ಇದ್ರೂ ಆ ಗಾಯ ಸ್ವಲ್ಪನೂ ಮಾಯ್ತಾ ಇರಲಿಲ್ಲ, ಯಾಕೆಂತಂದರೆ ಕ್ರೀಮ್ ಎಫೆಕ್ಟೇ ಇರಲಿಲ್ಲ. ಸೊ ಈ ಕ್ರೀಮ್ನ ಯೂಸ್ ಮಾಡಿದ್ಮೇಲೆ ನನಗೆ 2 ಡೇಸ್ಗೆನೇ ಹೀಲಿಂಗ್ ಅನ್ನೋದು ಚೆನ್ನಾಗಾಗಿ ವಿತಿನ್ 1 ವೀಕಲ್ಲಿ ನನಗೆ ಕಂಪ್ಲೀಟಾಗಿ ಗಾಯ ಅನ್ನೋದು ಫುಲ್ಲು ಡ್ರೈ ಆಗೋಯಿತು. ಸೊ ಯಾರಿಗೆಲ್ಲ ಎಪಿಸೋಡಮಿ ಕೊಟ್ಟು ಆ ಜಾಗ ಇನ್ನೂ ಕ್ಲಿಯರ್ ಆಗಿಲ್ಲ, ಇನ್ನೂ ಹೀಲ್ ಆಗಿಲ್ಲ ಅಂತೇಳಿದರೆ ಈ ಕ್ರೀಮ್ನ ಯೂಸ್ ಮಾಡಿ, 100% ವರ್ಕ್ ಆಗುತ್ತೆ. ಸೊ ಇದು ಮೇಯ್ನಾಗಿ ಅಪೋಲೋದಲ್ಲಿ ಚೆನ್ನಾಗಿರುತ್ತೆ ಅಂದ್ಕೊತೀನಿ, ಯಾವುದೇ ಟ್ಯಾಬ್ಲೆಟ್ಸ್ ಆಗಲಿ ಅಪೋಲೋದಲ್ಲಿ ನನಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಅಪೋಲೋದಲ್ಲಿ ಇದು ಸಿಗುತ್ತೆ ಈ ಆಯಿಂಟ್ಮೆಂಟ್ನ ಯೂಸ್ ಮಾಡಿ, ಇಲ್ಲ ಇದೇ ಥರ ಬ್ರ್ಯಾಂಡ್ದು ಇದೇ ಥರ ನೇಮ್ದು ಬೇರೆ ಮೆಡಿಕಲಲ್ಲಿ ಸಿಕ್ಕಿದ್ರು ನೀವು ತೊಗೊಂಡು ಯೂಸ್ ಮಾಡ್ಬೋದು. ಸೊ ಈ ಆಯಿಂಟ್ಮೆಂಟ್ನ ಯೂಸ್ ಮಾಡಿದರೆ ನಿಮ್ಗೆ 100% ರಿಸಲ್ಟ್ ಸಿಗುತ್ತೆ. ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ವಿಡಿಯೋ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್, ಟೇಕ್ ಕೇರ್.